ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗಂಗಾ ಭವಾನಿ ಅಮ್ಮನವರಿಗೆ ಬೇವಿನ ಸೊಪ್ಪಿನ ಅಲಂಕಾರ. ಚಿಂತಾಮಣಿ ನಗರದ ನರಸಿಂಹಪೇಟೆಯ ಗಂಗಾ ಭವಾನಿ ಅಮ್ಮನವರ 20ನೇ ವರ್ಷದ ಗಂಗಾ ಜಾತ್ರೆಯನ್ನು ಮೇ 30ರಂದು ಮತ್ತು ಮೇ 31ರಂದು ದೀಪೋತ್ಸವವನ್ನು ಏರ್ಪಡಿಸಲಾಗಿದ್ದು, ಗಂಗಾ ಜಾತ್ರೆ ಮತ್ತು ದೀಪೋತ್ಸವ ಪ್ರಯುಕ್ತ ಮಂಗಳವಾರವಾದ ಇಂದು 2ನೇ ಹಂತದ ತೃಣಮುದ್ದೆ ಇಡುವ ಕಾರ್ಯಕ್ರಮದ ಅಂಗವಾಗಿ ಇಂದು ಅಮ್ಮನವರಿಗೆ ವಿಶೇಷವಾಗಿ ಬೇವಿನ ಸೊಪ್ಪಿನ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ದೇವಾಲಯದ ಅರ್ಚಕ ಸುರೇಶ್ರವರ ನೇತೃತ್ವದಲ್ಲಿ ಮಂಗಳವಾರವಾದ ಇಂದು ಗಂಗಾ ಭವಾನಿ ಅಮ್ಮನವರಿಗೆ ವಿಶೇಷ ಪೂಜೆ ಮತ್ತು ದೇವಾಲಯಕ್ಕೆ ಹೂವಿನ ಅಲಂಕಾರವನ್ನು ಮತ್ತು ಅಮ್ಮನವರ ವಿಗ್ರಹಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮತ್ತು ವಿಶೇಷ ಬೇವಿನ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಇಂದು ದೇವಾಲಯಕ್ಕೆ ಬಂದ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು. ಭವಾನಿ ಅಮ್ಮನವರಿಗೆ 2ನೇ ತೃಣಮುದ್ದೆಯಿಡುವ ಕಾರ್ಯಕ್ರಮ. ಚಿಂತಾಮಣಿ ನಗರದ ನರಸಿಂಹಪೇಟೆಯ ಶ್ರೀ ಗಂಗಾ ಭವಾನಿ ದೇವಿಯ 20ನೇ ವರ್ಷದ ಗಂಗಾ ಜಾತ್ರೆಯ ಪ್ರಯುಕ್ತ ಮಂಗಳವಾರ ಮತ್ತು ಶುಕ್ರವಾರ ತೃಣಮುದ್ದೆಗಳನ್ನು ನಗರದ ವಿವಿಧ ಭಾಗಗಳಲ್ಲಿ ಗುರುತಿಸಿರುವ ಸ್ಥಳಗಳಲ್ಲಿ ಇಟ್ಟಿದ್ದು, ಅದರಂತೆ 2ನೇ ತೃಣಮುದ್ದೆಯನ್ನು ಇಂದು ಇಡಲಾಗಿತ್ತು. ಮಂಗಳವಾರ ಮಧ್ಯಾಹ್ನದ ನಂತರ ದೇವಾಲಯದ ಸಮಿತಿಯವರು ನಗರದ ವಿವಿಧ ಭಾಗಗಳಲ್ಲಿ ಇಟ್ಟಿದ್ದ ತೃಣಮುದ್ದೆಗಳನ್ನು ಟ್ರ್ಯಾಕ್ಟರ್ವೊಂದರಲ್ಲಿ ಸಂಗ್ರಹಿಸಿಕೊಂಡ ನಂತರ ನಗರದ ಹೊರವಲಯದ ಕೆರೆಯಲ್ಲಿ ತೃಣಮುದ್ದೆಯನ್ನು ವಿಸರ್ಜಿಸಲಾಯಿತು.